अरे श्रीनिवासा, हो तो हो ये तल्ला हरी निन्ना मृत्यनागलिल्ला, हो तो हो ये तल्ला हरी निन्ना मृत्यनागलिल्ला, माते माते उन मातर संगदे, माते माते उन मातर संगदे, उत्तमरिगे करवेति मुगियदले, उत्तमरिगे करवेति मुगियदले, होतु होयितल्ला हरि निन्ना मृत्यनागलिल्ला, होतु होयितल्ला हरि निन्ना मृत्यनागलिल्ला, मृत्यनागलिल्ला। ನಾನು ಯಾಕೆ ಈ ಹಾಡು ಹೇಳ್ತಾ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಲ್ವಾ, ಯಾಕೆ ಈ ಹಾಡು ಹೇಳಿದ್ರು ಅಂತ. ಇದರ ಅರ್ಥ ಏನು ಗೊತ್ತಾ? ಹೊತ್ತು ಹೋಯ್ತಲ್ಲ ಹರಿ ನಿನ್ನ ಮೃತ್ಯನಾಗಲಿಲ್ಲ ಅಂದರೆ, ಭಗವಂತ ನಮ್ಮ ಸಮಯ, ನಮ್ಮ ಸಮಯ ಅಂದರೆ ಯಾವುದು? ನಮ್ಮ ಆಯಸ್ಸು, ನಮ್ಮ ಆಯಸ್ಸು ಹೋಗ್ತಾ ಇದೆ, ನಮಗೆ ಗೊತ್ತಾಗ್ತಿಲ್ಲ, ನಾವು ಸಾಧನೆ ಏನೂ ಮಾಡ್ಕೋತಾ ಇಲ್ಲ, ನಿನ್ನ ಸೇವೆ ನಾವು ಏನೂ ಮಾಡ್ತಾ ಇಲ್ಲಪ್ಪ. ಮೃತ್ಯ ಅಂದರೆ ಸೇವೆ ಅಂತ, ನಿನ್ನ ಸೇವೆ ನಾವು ಏನು ಮಾಡೋಕ್ಕಾಗ್ತಿಲ್ಲ, ನನ್ನ ಸಾಧನೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಮಾಘಮಾಸ ಸ್ನಾನ ಮಾಡೋಕ್ಕಾಗ್ತಾ ಇಲ್ಲ, ಗೊತ್ತಾಯ್ತಾ? ನಾವು ಒಂದು ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಹಾಕೋಕ್ಕಾಗ್ತಿಲ್ಲ. ಬೇಕಾದಷ್ಟು ಸಾಧನೆ ಬಗ್ಗೆ ತುಂಬ ಇದೆ, ನನಗೆ ನಾವು ಏನು ಮಾಡ್ಕೋತಿಲ್ಲ ಸ್ವಾಮಿ, ನಂದು ಆಯಸ್ಸು ಹೋಗ್ತಾ ಇದೆ, ಆ ಥರ ಮಾಡಬೇಡಪ್ಪ ಸ್ವಾಮಿ, ನಮಗೂ ಸಾಧನೆ ಮಾಡೋ, ನಮಗೂ ನಮಗೆ ಏನು ಕೊಡು, ಮನಸ್ಸು ಕೊಡು. ಅದು ಯಾವ ರೀತಿ ಮನಸ್ಸು ಕೊಡು? ಇವಾಗ ಯಾವುದು ನೀವು ಮೊದಲೆತ್ಕೋತ ಏನು ಮಾಡ್ತೀರಾ? ದೇವರಿಗೆ ದೀಪ ಹಚ್ತೀರಾ? ಸುಮ್ಮನೆ ಬರೀ ದೇವರಿಗೆ ನೀವು ದೀಪ ಹಚ್ಚಿಬಿಟ್ಟು ಕೈ ಮುಕ್ಕೊಂಬಿಡ್ತೀರಾ, ಅಷ್ಟೇ ಅಷ್ಟೇ ಅಲ್ವಾ? ಇನ್ನೇನು ಕೇಳ್ಕೋಬೇಕು? ದೇವ್ರಿಗೆ ದೀಪ ಹಚ್ಚಿ, ಆ ದೀಪದಲ್ಲೇನು, ಬತ್ತಿಲೇನು, ಎಣ್ಣೆಲೇನು, ಅದೆಲ್ಲ ಏನೇನು ಭಗವಂತ ರೂಪ ಇರುತ್ತೆ ಅಂತ ನಾವು ತಿಳ್ಕೊಂಡು ಬತ್ತಿ ಹಚ್ಚಬೇಕು ದೇವರಿಗೆ, ಸರಿನಾ? ಆಮೇಲೆ ಯಾವ ಎಣ್ಣೆಲಿ ಬತ್ತಿ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಅಂತ ಅದನ್ನು ತುಂಬ ಜನ ನನ್ನ ಕೇಳಿದ್ದಾರೆ. ಮೇಡಮ್, ಯಾವ ಎಣ್ಣೆಲಿ ನಾವು ದೇವ್ರ ದೀಪ ಹಚ್ಚಬೇಕು ಹೇಳಿ ಅಂತ ಕೇಳಿರೋದಕ್ಕೆ ನಾನಿವತ್ತು ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಏನೇನು ಫಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನಾವು ದೇವರಿಗೆ ದೀಪ ಹಚ್ತೀರ, ಹಚ್ಚೋಕ್ಕಿಂತ ಮುಂಚೆ ಏನು ನಾವು ಭಗವಂತನ್ನ ಕೇಳ್ಕೋಬೇಕು, ಯಾವ್ಯಾವ ಭಗವದ್ ರೂಪ ಇರುತ್ತೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಇವಾಗ ಶುರು ಮಾಡೋಣ. ಅನಂತ ಕಲ್ಯಾಣ ಗುಣಪೂರ್ಣ ಆದಂಥ ಅನಂತೋತ್ತಮನು, ಬ್ರಹ್ಮಾಂಡೋತ್ಪಾದಕನು ಆದ ನೀನು ನಮ್ಮನ್ನು ನಿಮಿತ್ತ ಮಾತ್ರಕ್ಕಾಗಿ ಇಟ್ಟಿದ್ದಿ. ತೈಲಕ್ಕೂ, ತೈಲ ಅಂದರೆ ಎಣ್ಣೆ, ಕಾರ್ಯಕ್ಕೂ ಲಕ್ಷ್ಮೀದೇವಿ ಸನ್ನಿಧಾನ, ಬತ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಾದಂಥ ಶ್ರೀ ಲಕ್ಷ್ಮೀನಾರಾಯಣ ಮೂರ್ತಿ ಸನ್ನಿಧಾನ, ಇಂಥ ಲಕ್ಷ್ಮೀನಾರಾಯಣರ ದೀಪ ಹಚ್ಚಿದರೆ ಬೆಳಕು, ಹಚ್ಚದಿದ್ದರೆ ಕತ್ತಲೆ ಎಂಬುವಂಥದ್ದು ಇಲ್ಲ. ನಿಮ್ಮ ಬೆಳಕೇ ಬೆಳಕು, ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ, ನಿಮ್ಮ ಕಾಂತಿಯೇ ಕಾಂತಿ. ಎನ್ನ ಹೃದಯದಲ್ಲಿ ಅಜ್ಞಾನ ಅಂಧಕಾರ ತುಂಬಿದ್ದೀರಿ, ಈ ಅಜ್ಞಾನ ಅಂಧಕಾರ ಬಿಡಿಸಿ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂಥ ದೀಪ ಅಂತ ಇದಿಷ್ಟು ನೀವು ಅನುಸಂಧಾನ ಮಾಡಿಕೊಂಡು ದೀಪ ಹಚ್ಚಬೇಕು. ಈಗ ಯಾವ ಎಣ್ಣೆಯಿಂದ ದೀಪ ಹಚ್ಚಿದರೆ ಯಾವ್ಯಾವ ಫಲ ಅನ್ನೋದನ್ನು ತಿಳ್ಕೊಳ್ಳೋಣವಾ? ಇವಾಗ ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಏನೇನು ಫಲ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಈಗ ಒಂದು ಎಣ್ಣೆ ಹೇಳಿದ್ರೆ ನಿಮ್ಗೆಲ್ಲರಿಗೂ ಖುಷಿಯಾಗುತ್ತೆ ಮತ್ತು ಆಶ್ಚರ್ಯ ಆಗುತ್ತೆ, ಏಕೆಂದರೆ ತುಂಬ ಜನ ಕೇಳ್ತಾ ಇದ್ರು ಯಾವ್ಯಾವ ಎಣ್ಣೆ ಹಾಕಬೇಕು ಅಂತ. ಈಗ ನಾನು ಒಂದು ಎಣ್ಣೆ ಹೇಳ್ತೀನಿ, ಯಾವುದು ಅಂದರೆ ಅದು ಕೊಬ್ಬರಿ ಎಣ್ಣೆ, ಗೊತ್ತಾಯ್ತಾ? ಕೊಬ್ಬರಿ ಎಣ್ಣೆಯಿಂದ ಯಾವ್ಯಾವ ದೀಪ ಹಚ್ಚಿದ್ರೆ ಏನೇನು ಅದ್ರ ತಕ್ಕಂತೆ ಫಲ ಅನ್ನೋದನ್ನು ನಾನು ಹೇಳ್ತೀನಿ. ಇವಾಗ ಯಾರ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ದೇವರಿಗೆ ದೀಪ ಹಚ್ಚುತ್ತಾರೋ ಆ ಮನೆಯಲ್ಲಿ ಶುಭ ಕಾರ್ಯಗಳು ಬಹಳ ಬೇಗ ಜರುಗುತ್ತವೆ. ಕೇಳಿಸ್ಕೊಂಡ್ರಾ?
ಯಾರ ಮನೆಯಿಂದ ದಿನಾನೂ ಕೊಬ್ಬರಿನಲ್ಲಿ ದೀಪ ಹಚ್ತಾರೋ ಅವ್ರ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯ ಆಗ್ತಾ ಇರುತ್ತೆ. ಎರಡನೇದು, ಯಾರು ಕುಲದೇವತೆಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಂದಾದೀಪ ಹಚ್ಚುತ್ತಾರೋ ಅವರ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ. ಆಮೇಲೆ ಮದುವೆಯಾಗದ ಗಂಡು ಹೆಣ್ಣು ಮಕ್ಕಳು ನಾಪಕದಲ್ಲಿ ಇಟ್ಕೊಳ್ಳಿ. ಮದುವೆಯಾಗದ ಗಂಡು ಹೆಣ್ಣು ಮಕ್ಕಳು ಕಾತ್ಯಾಯಿನಿ ಪೂಜೆ ಮಾಡುವಾಗ ದೇವರ ದೀಪಕ್ಕೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ಶೀಘ್ರದಲ್ಲಿಯೇ ವಿವಾಹ ನಿಶ್ಚಯ ಆಗುತ್ತದೆ. ಎಲ್ಲರೂ ಪ್ರಯತ್ನ ಮಾಡ್ತೀರಲ್ವಾ? ಮತ್ತು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜಿಸುವಾಗ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿದರೆ ಮಕ್ಕಳು ಇಲ್ಲದವರಿಗೆ ಸಂತಾನ ಭಾಗ್ಯವಾಗುತ್ತದೆ. ಇನ್ನೊಂದು, ಅಶ್ವತ್ಥ ಮರದ ಕೆಳಗೆ ಇರುವ ನಾಗರಕಲ್ಲಿಗೆ ತನಿ ಎರೆಯುವಾಗ ಶ್ರೀ ಅಶ್ವತ್ಥ ನಾರಾಯಣ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿದರೆ ದಾಂಪತ್ಯ ಕಲಹ ನಿವಾರಣೆಯಾಗುತ್ತದೆ. ತುಂಬ ಜನ ನನಗೆ ಹೇಳಿದ್ದಾರೆ, ನೋಡಿ ಅಶ್ವತ್ಥ ಮರದ ಕೆಳಗೆ ಇರುವ ನಾಗರಕಲ್ಲಿಗೆ ನೀವು ತನಿ ಹಾಕಬೇಕಾರೆ ಆ ಸ್ವಾಮಿಗೆ, ಅಶ್ವತ್ಥ ನಾರಾಯಣ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ನಿಮ್ಮ ಗಂಡ ಹೆಂಡತಿ ಜಗಳ ಎಲ್ಲನೂ ನಿವಾರಣೆ ಆಗುತ್ತೆ. ಆಮೇಲೆ ಜಾತಕದಲ್ಲಿ ಕುಜದೋಷ ಜಾಸ್ತಿ ಇರುವವರು ಮಂಗಳವಾರ ಅಥವಾ ಶುಕ್ರವಾರ ದೇವಿ ಪೂಜೆ ಮಾಡಿ ಒಬ್ಬಟ್ಟು ನೈವೇದ್ಯ ಮಾಡಿ ಮೊರದ ಬಾಗಿನವನ್ನು ದಾನ ಮಾಡಿದರೆ ಕುಜದೋಷ ನಿವಾರಣೆಯಾಗುತ್ತದೆ. ಪ್ರಾಯಶ್ಚಿತ್ತ ಸಂಕಲ್ಪ ತಾಂಬೂಲದ ದಾನ ಮಾಡಬೇಕು. ಆಮೇಲೆ ಹೋಮದ ಪೂರ್ಣಾಹುತಿಗೆ ರೇಷ್ಮೆ ವಸ್ತ್ರವನ್ನು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿ ಹೋಮಕುಂಡಕ್ಕೆ ಹಾಕಿದರೆ ಅಷ್ಟನಿಧಿ ನವನಿಧಿ ಪ್ರಾಪ್ತಿಯಾಗುತ್ತದೆ. ಪ್ರತಿ ಶನಿವಾರದ ದಿವಸ ಶ್ರೀನಿವಾಸ ದೇವರಿಗೆ ಮನೆಯಲ್ಲಿ ಯಾರೂ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ತುಳಸಿ ಹಾರ ಹಾಕಿ ಪೂಜಿಸುತ್ತಾರೋ ಅವರಿಗೆ ಜೀವಮಾನ ಪರ್ಯಂತ ಹಣದ ಸಮಸ್ಯೆನೇ ಬರುವುದಿಲ್ಲ. ಇದನ್ನು ಪ್ರತಿಯೊಬ್ಬರೂ ಮಾಡಿ, ಹಣದ ಸಮಸ್ಯೆ ಬರಲ್ಲ. ಹೆಣ್ಣು ಮಕ್ಕಳ ಮದುವೆಗೆ ಬೇಕಾದ ಹಣ ಒದಗಿ ಬರುತ್ತದೆ. ಪಿತೃಶ್ರಾದ್ದದ ಸಮಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ವಿಷ್ಣು ಪಾದದ ಮುಂದೆ ಹಚ್ಚಿದರೆ ಸಮಸ್ತ ಪಿತೃದೋಷ ನಿವಾರಣೆಯಾಗುತ್ತದೆ. ಸಾಲದ ಸಮಸ್ಯೆ ನಿವಾರಣೆ, ಹಣ ಕೊಡಬೇಕಾದವರು ತಾವಾಗಿಯೇ ಬಂದು ಕೊಡುತ್ತಾರೆ. ನೋಡಿದ್ರ, ನೀವು ಪಿತೃಕಾರ್ಯ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆಯಿಂದ ವಿಷ್ಣು ಪಾದ ಇರುತ್ತಲ್ಲ, ವಿಷ್ಣು ಪಾದ ಮುಂದೆ ದೀಪ ಹಚ್ಚಿಟ್ರೆ ಪಿತೃದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಸಾಲ ಎಲ್ಲ ಕೊಟ್ಟಿರ್ತಾರಲ್ಲ, ಅವರು ಸಾಲ ಇಸ್ಕೊಂಡ್ಬಿಟ್ಟಿರ್ತಾರೆ, ವಾಪಸ್ ಕೊಟ್ಟಿರಲ್ಲ, ಅವರು ನಿಮ್ಮನೆ ಬಾಗಿಲಿಗೆ ಬಂದು ತಾವಾಗೆ ಹಣನ ಕೊಡ್ತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಇದು, ಈ ಮಾಹಿತಿ ಎಲ್ಲನೂ ಕೂಡ. ಇದು ತುಂಬ ಜನಕ್ಕೆ ಇದು ಜೀವನದಲ್ಲಿ ಆಗಿದೆ, ಗೊತ್ತಾಯ್ತಾ? ನನಗೂ ಇದು ಆಗಿದೆ. ನಾನು ಈ ಕೊಬ್ಬರಿ ಎಣ್ಣೆಯಿಂದ ಎಷ್ಟೋ ಸತಿ ದೀಪ ಹಚ್ಚಿದ್ದೀನಿ, ನಾನು ಏನು ಅಂದ್ಕೊಂಡಿರ್ತೀನೋ ಅದು ಆಗಿದೆ, ಮತ್ತು ತುಂಬ ಜನಕ್ಕಾಗಿದೆ. ಮತ್ತು ಇವತ್ತೊಬ್ಬರು ಫೋನ್ ಮಾಡಿ, ಮೇಡಮ್ ಇದನ್ನು ಈ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ನನಗೂ ಎಲ್ಲ ಆಗಿದೆ, ನಾನು ಏನು ಕೇಳಿದ್ದು ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೀವು ಹಚ್ತೀರಲ್ಲ, ನೀವು ಈ ಕೆಲಸ ಮಾಡ್ತೀರಾ? ಮತ್ತು ಇದಕ್ಕಿಂತ ಮುಂಚೆ ದೇವ್ರ ದೀಪ ಹಚ್ಚಬೇಕಾರೆ ಏನಂತ ಅನುಸಂಧಾನ ಮಾಡ್ಕೋಬೇಕು ಅಂತ ಹೇಳಿದ್ದೆ, ಅದನ್ನು ನಾನು ಬಾಕ್ಸಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದನ್ನು ನೀವು ಒಂದು ಕಡೆ ಪೇಪರಲ್ಲಿ ಬರ್ಕೊಂಡು, ಗೊತ್ತಾಯ್ತಾ, ದಿನಾನು ಅದನ್ನು ನೀವು ಹೇಳ್ತಾ ಹೇಳ್ತಾ ಬಾಯ್ಪಾಠ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಎಲ್ಲರನ್ನು ಕೂಡ ಮಾರ್ಗಸ್ನಾನ ಮಾಡ್ತಾ ಇದ್ದೀರಾ, ಕೆಲವರೆಲ್ಲ ಟೈಮಿಂಗ್ಸ್ ಏನು ಮೇಡಮ್ ಅಂತ ಕೇಳಿದ್ದಾರೆ. ನಕ್ಷತ್ರ ಇರೋ ಕಾಲಕ್ಕೆ ಮಾಡಿ. ಮತ್ತು ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ, ನಾನು ತುಂಬ ಹಿಂದಿನ ವಿಡಿಯೋದಲ್ಲಿ ಯಾವ ಟೈಮಿಗೆ ಮಾಡಿದ್ರೆ ಯಾವ ಸ್ನಾನ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹಾಕಿದ್ದೀನಿ. ಆ ವಿಡಿಯೋ ಸರ್ಚ್ ಮಾಡಿ ನೋಡಿಕೊಂಡು ಮಾಘಸ್ನಾನ ಒಂದು ತಿಂಗಳು ಮರಿದಂಗೆ ಮಾಡಿ, ಭಗವಂತ ನೀವು ಅಂದ್ಕೊಂಡಿದ್ದೆಲ್ಲ ಕೊಡ್ತಾನೆ. ಅಷ್ಟೇ ಇಲ್ಲ, ನಿಮಗೆ ಹೆಚ್ಚು ಹೆಚ್ಚು ಸಾಧನೆ ಮಾಡಿಸ್ತಾನೆ, ಗೊತ್ತಾಯ್ತಾ? ಜೀವನದಲ್ಲಿ ನಿಮ್ಮನ್ನು ಹಿಡಿಯೋರು ಯಾರೂ ಇರೋದೇ ಇಲ್ಲ. ಯಾಕೆಂದರೆ ಇದನ್ನೆಲ್ಲನೂ ಯಾರೋ ಒಬ್ಬರು ಕೆಲವರು ಇದೇನು ಸತ್ಯನೋ ಸುಳ್ಳೋ ಅಂತೆಲ್ಲ ಕೇಳಿದರು, ಖಂಡಿತವಾಗ್ಲೂ ಸತ್ಯನೇ ಇದು. ಯಾವುದು ಹಿಂದಿನ ಕಾಲದವರು ಪುರಾಣ ಪ್ರವಚನಗಳಲ್ಲಿ ಸುಳ್ಳಲ್ಲನೋ ಆ ಥರ ಮಾಡಲ್ಲ. ಇದೆಲ್ಲ ಪೂರ್ವಿಕರು ಮಾಡ್ಕೊಂಬಂದಿರೋದು, ಪುರಾಣ ಪ್ರವಚನದಲ್ಲಿ ಹೇಳ್ಕೊಂಡು ಬಂದಿರೋದು. ಇವತ್ತಿಗೂ ಜನಗಳು ಎಷ್ಟೋ ಜನ ಇದನ್ನು ಬಾವಿ ನೀರಲ್ಲಿ ಮಾಡ್ತಾರೆ, ತೀರ್ಥಕ್ಷೇತ್ರ ಸ್ನಾನಕ್ಕೆ ಹೋಗಿ ಅಲ್ಲಿ ಮಾಘಸ್ನಾನ ಮಾಡ್ತಾರೆ, ಗೊತ್ತಾಯ್ತಾ? ನಾವು ಮನೆಯಲ್ಲೇ ಇದ್ದೀವಿ, ಹೊರಗಡೆಗೆ ಒಂದು ಬಕೆಟಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರಿಟ್ಟು ತಟ್ಟೆ ಮುಚ್ಚಿ, ಗೊತ್ತಾಯ್ತು, ಯಾಕೆಂದರೆ ಏನಾರು ಪ್ರಾಣಿಗಿಣಿ ಬಿದ್ದುಬಿಟ್ಟಾಯ್ತು ಅಂತ ತಟ್ಟೆ ಮುಚ್ಚಿ, ಗೊತ್ತಾಯ್ತಾ, ಬೆಳಗ್ಗೆ ಎದ್ದು ಅದನ್ನು ನೀವು ತಣ್ಣೀರೋ ಬಿಸಿನೀರೋ ನೀವು ಅದಕ್ಕೆ ಬೆರೆಸ್ಕೊಂಡು ಸ್ನಾನ ಮಾಡಿ. ಮತ್ತು ಸಂಕಲ್ಪ ಎಲ್ಲನೂ ಮಂತ್ರ ಎಲ್ಲ ಗೊತ್ತಿದೆ ನಿಮಗೆ, ಕಾರ್ತಿಕ ಸ್ನಾನ ಸಂಕಲ್ಪದಲ್ಲಿ ಹಾಕಿದ್ದೀನಿ ಅದನ್ನೆಲ್ಲನೂ, ಗೊತ್ತಾಯ್ತಾ? ನೋಡ್ಕೊಳ್ಳಿ, ಅದ್ರದ್ದು ಅವತ್ತು ದಿನ ತಿಥಿ ಅದೆಲ್ಲನೂ ಸ್ವಲ್ಪ ಚೇಂಜ್ ಆಗಿರುತ್ತೆ.
ನೀವು ನೋಡಿಕೊಂಡು ಪಂಚಾಂಗದಲ್ಲಿ ನೋಡಿಕೊಂಡು ಅಲ್ಲಿ ಅದರಲ್ಲಿ ಕಾರ್ತಿಕ ಮಾಸ ಅಂತ ಹಾಕಿದ್ದೀನಿ. ಈಗ ನೀವು ಮಾಘಸ್ನಾನ ಅಂತ ಪುಷ್ಯ ಮಾಸದಲ್ಲಿ ಮಾಘಸ್ನಾನ ಅಂತ ನೀವು ಅದನ್ನೆಲ್ಲ ಅನ್ಕೊಂಡು ನೀವು ಸ್ವಲ್ಪ ನೋಡಿಕೊಂಡು ನೀವು ಮಾಘಸ್ನಾನ ಮಾಡ್ತೀರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ. ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ.